ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ ನಾನು ಭಾಗ್ಯ ನಾರಾಯಣ ಭಗುವರ್ಪು ಅಮೇರಿಕಾದಲ್ಲಿ ಅಧ್ಯಕ್ಷೀಯ ಚುನಾವಣೆ ನಡೀತಾ ಇದೆ ಅದು ನವಂಬರ್ ತಿಂಗಳಲ್ಲಿ ಮತದಾನ ಇರುತ್ತೆ ಅದಕ್ಕೆ ಪೂರ್ವಭಾವಿಯಾಗಿ ಈಗ ಚರ್ಚೆಗಳು ಕ್ಯಾಂಪೇನ್ಗಳು ಪ್ರಚಾರಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಈ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ನಿನ್ನೆ ನಿನ್ನೆ ತನ್ನ ಪ್ರತಿಸ್ಪರ್ಧಿ ಕಮಲಾ ಹ್ಯಾರಿಸ್ ಜೊತೆಯಲ್ಲಿ ಅಲ್ಲಿ ಅಧ್ಯಕ್ಷೀಯ ಚುನಾವಣೆ ಅಂದರೆ ಇಬ್ಬರು ಅಭ್ಯರ್ಥಿಗಳು ಮುಖಾಮುಖಿ ನಿಂತ್ಕೊಂಡು ಚರ್ಚೆ ಮಾಡ್ತಾರೆ ಅದು ಲೈವ್ ಅಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಜನರಿಗೆ ಅದರಿಂದ ಯಾರನ್ನು ಆಯ್ಕೆ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ ಸಿಗುತ್ತೆ ಅನ್ನೋದು ಅಲ್ಲಿನ ನಂಬಿಕೆ ಆ ರೀತಿಯಾದಂತಹ ಡಿಬೇಟ್ನಲ್ಲಿ ನಿನ್ನೆ ಪಾಲ್ಗೊಂಡು ಕಮಲಾ ಹ್ಯಾರಿಸ್ ಜೊತೆ ಚರ್ಚೆ ಮಾಡ್ತಾ ಡೊನಾಲ್ಡ್ ಟ್ರಂಪ್ ಒಂದು ಮಾತು ಹೇಳ್ತಾರೆ ಹೊರಗಿನಿಂದ ಬಂದವರು ವಲಸಿಗರು ಇವರ ಆಡಳಿತದಲ್ಲಿ ಅಂದರೆ ಈಗ ಬೈಡನ್ ಆಡಳಿತ ಇದೆಯಲ್ಲ ಬೈಡನ್ ಕಮಲಾ ಹ್ಯಾರಿಸ್ ಪಕ್ಷದವರು ಕಮಲಾ ಹ್ಯಾರಿಸ್ ಡೆಮೊಕ್ರೆಟಿಕ್ಸ್ ಅನ್ನುವಂಥ ಪಕ್ಷ ರಿಪಬ್ಲಿಕನ್ ಪಕ್ಷ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ಡೆಮೊಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಕಮಲಾ ಹ್ಯಾರಿಸ್ ಅವರಿಬ್ಬರ ಚರ್ಚೆ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಒಂದು ಮಾತು ಹೇಳ್ತಾರೆ ವಲಸಿಗರು ಹೊರಗಿನ ಜನ ಇಲ್ಲಿ ಬಂದು ಇಲ್ಲಿನ ಜನರ ಬೆಕ್ಕು ನಾಯಿಗಳನ್ನು ಕೊಂದು ತಿಂತಾ ಇದ್ದಾರೆ ಇದು ಟ್ರಂಪ್ ಹೇಳಿದ್ದು ಅದರ ಜೊತೆಗೆ ಟ್ರಂಪ್ ಪಕ್ಷದ ಇನ್ನೊಬ್ಬ ನಾಯಕ ಪ್ರಚಾರದ ಸಂದರ್ಭದಲ್ಲಿ ಈ ಪಕ್ಷ ಏನಾದರೂ ಮತ್ತೆ ಆಡಳಿತಕ್ಕೆ ಬಂದರೆ ನಿಮ್ಮ ಕಾರುಗಳನ್ನು ಬಿಡ್ತಾರೆ ಸೊ ಎರಡು ಮಾತುಗಳು ನಿಮಗೆ ಎಲ್ಲೋ ಕೇಳದಂಗಿರಬೇಕಲ್ಲ ಎಲ್ಲೋ ಕೇಳದಂಗಿರಬೇಕು ಕೆಲವು ತಿಂಗಳ ಹಿಂದೆ ಅಂತ ಅನ್ಸುತ್ತಾ ಹೌದು ಅದನ್ನು ನಮ್ಮ ದೇಶದಲ್ಲಿ ನಮ್ಮದೇ ನೆಚ್ಚಿನ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿಯವರ ಬಾಯಲ್ಲಿ ಇಂತಹದ್ದೇ ಮಾತುಗಳನ್ನು ಕೇಳಿದ್ವಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನಿಮ್ಮ ಚಿನ್ನ ಕದ್ದು ಮುಸ್ಲಿಮರಿಗೆ ಕೊಡ್ತಾರೆ ನಿಮ್ಮ ಮನೆ ಎಮ್ಮೆನೂ ಬಿಡಲ್ಲ ಎಮ್ಮೆ ಕದ್ದು ಅವರಿಗೆ ಒಂದನ್ನು ಕೊಟ್ಬಿಡ್ತಾರೆ ನಿಮ್ಮ ಆಸ್ತಿ ಹಂಚಿಕೆ ಮಾಡಿಬಿಡ್ತಾರೆ ನಿಮ್ಮ ತಾಳಿಯನ್ನು ಸಹ ಬಿಡೋದಿಲ್ಲ ಅದನ್ನು ಕೂಡ ಕಿತ್ಕೊಂಡು ಹೆಚ್ಚು ಮಕ್ಕಳಿರ್ತಾರಲ್ಲ ಅಂದರೆ ಪರೋಕ್ಷವಾಗಿ ಮುಸ್ಲಿಮರಿಗೆ ಕೊಡ್ತಾರೆ ಅಂತ ನರೇಂದ್ರ ಮೋದಿ ಅವರು ಇಲ್ಲಿ ಹೇಳಿದರು ನರೇಂದ್ರ ಮೋದಿಯವರ ಕಾಸಾ ದೋಸ್ತ್ ಡೊನಾಲ್ಡ್ ಟ್ರಂಪ್ ಇಬ್ಬರು ಎಲ್ಲೇ ಎದುರು ಬದರಾದರೂ ಸಹ ಟ್ರಂಪ್ ಆದರೂ ಒಂಚೂರು ಗಾಂಭೀರ್ಯವನ್ನು ಕಾಪಾಡಿಕೊಳ್ಳೋ ಪ್ರಯತ್ನ ಮಾಡ್ತಾರೆ ಆದರೆ ನರೇಂದ್ರ ನೋ ತಮ್ಮ ಹುದ್ದೆ ಘನತೆಯನ್ನು ಮರೆತು ಓಡೋಡು ಹೋಗಿ ಕಾರ್ಟೂನ್ ಥರ ತಪ್ಕೊಂಬಿಡೋದು ಕಾರ್ಟೂನ್ ಥರನೇ ತಪ್ಕೊಂಬಿಡೋದು ಏನೋ ನನ್ನ ಸ್ವಂತ ತಮ್ಮ ಅಣ್ಣ ಸೋದರ ಮಾವ ದಶಕಗಳ ಕಾಲ ಎಲ್ಲೋ ದೂರ ಇದ್ದು ಇವತ್ತು ಭೇಟಿ ಮಾಡಕ್ಕೆ ಬರ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಹೋಗಿ ತಬ್ಕೊಂಡು ನಕ್ಕು ಒಬ್ಬ 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 ಅಬ್ಬ ಅಬ್ಬ ಮೋದಿಯವರ ಆರ್ಭಟ ನೋಡೋಕ್ಕಾಗಲ್ಲ ಅಂತಹ ಕಾಸ ದೋಸ್ತುಗಳನ್ನು ಈಗ ಒಂದೇ ರೀತಿಯ ವಾಯ್ಸಲ್ಲಿ ಕೇಳಿಸುವ ಕೇಳಿಸುವಂತಹದನ್ನು ನಾವು ಇದ್ದೀವಿ ಸೊ ಟ್ರಂಪ್ ಮತ್ತು ಆತನ ಪಕ್ಷ ಯಾವ ರೀತಿಯಾದಂತಹ ಪ್ರಚಾರ ಸ್ಟ್ರಾಟಜಿಯನ್ನು ಮಾಡಿಕೊಂಡಿದೆ ಅದು ನರೇಂದ್ರ ಮೋದಿಯವರ ಪ್ರಚಾರ ಸ್ಟ್ರಾಟಜಿಯನ್ನು ಇದೆ ಸೊ ತಮ್ಮ ಕಾಸಾ ದೋಸ್ತನ್ನು ಫಾಲೋ ಮಾಡ್ತಿದ್ದಾರಾ ಟ್ರಂಪ್ ಅನ್ನೋದು ಇಲ್ಲಿ ಬರುವಂತಹ ಪ್ರಶ್ನೆ ಆದರೆ ಟ್ರಂಪ್ಗೆ ಒಂದು ಗೊತ್ತಿರಬೇಕು ಅಂತಹ ಜನರಲ್ಲಿ ಭೇದ ಮೂಡಿಸುವಂತಹ ಮೆಜಾರಿಟಿ ಜನರಲ್ಲಿ ಬಹುಸಂಖ್ಯಾತರಲ್ಲಿ ಭಯದ ವಾತಾವರಣ ಮೂಡಿಸುವಂತಹ ಪ್ರಯತ್ನಕ್ಕೆ ನರೇಂದ್ರ ಮೋದಿ ಬೆಲೆ ತೆರಬೇಕಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಮುನ್ನೂರ ಮೂರರಿಂದ ಇನ್ನೂರ ನಲವತ್ತಕ್ಕೆ ಕುಸಿ ಬಿ ಜೆ ಪಿ ಆದರೆ ಈ ಫೇಲ್ಡ್ ಸ್ಟ್ರಾಟಜಿಯನ್ನು ಅಟೆಂಪ್ಟನ್ನು ಅಲ್ಲಿ ಅಮೇರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಕಾಪಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಅನುಮಾನಗಳ ನಡುವೆ ಅವರಿಗೆ ಸ್ಪಷ್ಟವಾಗಿ ಹೇಳುವಂಥದ್ದೇನೆಂದರೆ ನಿಮ್ಮ ಸೋಲು ಸಹ ಕಟ್ಟಿಟ್ಟು ನಿಮ್ಮ ಸೋಲು ಸಹ ಕಟ್ಟಿಟ್ಟ ಬುತ್ತೀನಿ ಅಂತ ಸೊ ಇಲ್ಲಿ ನಾನು ಹೇಳ್ದಂಗೆ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಇದು ನಡೆದಂತಹದ್ದು ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರನ್ನ ಈ ರೀತಿಯಾಗಿ ಅಮೇರಿಕಾ ಚುನಾವಣೆಯಲ್ಲಿ ಫಾಲೋ ಮಾಡ್ತಾರ ಇದು ನಮ್ಮ ಮೋದಿ ಭಕ್ತರಿಗೆ ದೊಡ್ಡ ಒಂದು ರೀತಿಯಾದಂತಹ ಖುಷಿಯ ವಿಚಾರ ಆಗಿಬಿಡುತ್ತಾ ಮೊದಲೇ ಡೊನಾಲ್ಡ್ ಟ್ರಂಪ್ ಅನ್ನ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅನ್ನೋ ರೀತಿಯಲ್ಲೂ ಪೂಜಿಸ್ತಾರೆ ಪಾಪ ನರೇಂದ್ರ ಮೋದಿಯವರ ಭಕ್ತರು ಮೋದಿ ಅವರಿಗೆ ಕೊಟ್ಟಷ್ಟೇ ಬೆಲೆಯನ್ನು ಅವರಿಗೆ ಕೊಟ್ಟಷ್ಟೇ ಮರ್ಯಾದೆಯನ್ನ ಪ್ರೀತಿಯನ್ನ ಡೊನಾಲ್ಡ್ ಟ್ರಂಪ್ಗೂ ಕೊಡ್ತಾರೆ ಏನು ಟ್ರಂಪ್ ಬರ್ತಿದ್ದಾರೆ ಇಂಡಿಯಾಗೆ ಅಂದರೆ ಅವಾಗೆಲ್ಲ ಟ್ರಂಪ್ಗೆ ಉದ್ಬತ್ತಿ ಹಚ್ಚೋದೇನು ಹಾರ ಹಾಕೋದೇನೋ ಆರತಿ ಎತ್ತೋದೇನೋ ದೇವಸ್ಥಾನಗಳನ್ನೇ ಕಟ್ಟಿಬಿಡ್ತಾರೇನೋ ಒಬ್ಬ ಕಟ್ಟಿದಾನೆ ಸಹ ಅನಿಸುತ್ತೆ ಒಬ್ಬ ಅಯೋಗ್ಯ ಭಾರತದಲ್ಲಿ ಟ್ರಂಪ್ಗೆ ದೇವಸ್ಥಾನ ಕಟ್ಟಿದ್ದಾನೆ ಅಂತ ನನ್ನ ನೆನಪು ಎಲ್ಲ ಸುದ್ದಿ ಓದ್ದಂಗೆ ಆ ಮಟ್ಟಕ್ಕೆ ನೀಚ ಮನಸ್ಥಿತಿಯ ಜನ ಈ ಭಕ್ತರು ಅನ್ಸ್ಕೊಳ್ಳೋರು ಅವರು ಇವತ್ತು ಅಲ್ಲಿ ನಮ್ಮ ವಿಶ್ವಗುರುವಿನ ಮೋದಿಯವರ ಸ್ಟ್ರಾಟಜಿಯನ್ನು ಟ್ರಂಪ್ ಕಪ್ಪಿ ಮಾಡ್ತಿದ್ದಾರೆ ಅಂತ ಖುಷಿ ಪಡ್ತಿರ್ಬೋದೇನೋ ಆದರೆ ಇಲ್ಲಿ ಆದಂತಹ ಗತಿನೇ ಮೋದಿಯವ್ರಿಗಾದಂತಹ ಗತಿ ಸ್ಥಿತಿನೇ ಅಲ್ಲಿ ಟ್ರಂಪ್ಗೂ ಬರ್ಬೋದು ಅಥವಾ ಬರುತ್ತೆ ಅಂತ ಸರ್ವೆಗಳು ಹೇಳ್ತಾ ಇದೆ ಯಾಕಂದರೆ ಬೈಡನ್ ವಯಸ್ಸಿನ ಕಾರಣಕ್ಕೆ ಅರುಳು ಮರಳು ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅಲ್ಲಿನ ಜನ ಅಸಮಾಧಾನ ತಗೊಂಡಿದ್ರು ಬೈಡನ್ರಿಗೆ ಒಟ್ಟು ಕೊಡಬೇಕಾ ಬೇಡವಾ ಒಂದು ಕಡೆ ಟ್ರಂಪ್ ಮಾನಸಿಕತೆ ಮುಸ್ಲಿಂ ವಿರೋಧಿ ಮಾನಸಿಕತೆ ವಲಸಿಗ ವಿರೋಧಿ ಮಾನಕ ಮಾನಸಿಕತೆ ಲೆಫ್ಟ್ ಥಿಂಕಿಂಗ್ ವಿರೋಧಿ ಮಾನಸಿಕತೆ ರೈಟ್ ವಿಂಗ್ ತುಂಬ ದೊಡ್ಡ ಮಟ್ಟದಲ್ಲಿ ಬೆಂಬಲಿಸುವಂತಹ ಮಾನಸಿಕತೆ ಈ ಕಾರಣಕ್ಕೆ ಟ್ರಂಪ್ಗೆ ಓಟ್ ಕೊಡಬಾರ್ದು ಅಂದ್ಕೊಂಡ್ರೂ ಸಹ ಈ ಕಡೆ ಬೈಡನ್ ಇಷ್ಟು ವಯಸ್ಸಾದರೂ ಸಹ ಏನೂ ನೆನಪು ಇರೋದಿಲ್ಲ ನಿಂತ್ಕೊಳ್ಳೋಕ್ಕೂ ಕಷ್ಟ ಆದರೂ ಸಹ ಮತ್ತೆ ಚುನಾವಣೆಗೆ ನಿಲ್ತಾ ಇರೋದ್ರ ಬಗ್ಗೆ ಗೊಂದಲ ಇತ್ತು ಅಮೆರಿಕ ಪ್ರಜೆಗಳಿಗೆ ಆದರೆ ಯಾವಾಗ ಬೈಡನ್ ಇದನ್ನು ಅರ್ಥ ಮಾಡಿಕೊಂಡು ಸ್ಪರ್ಧೆಯಿಂದ ಹಿಂದೆ ಸರಿದು ಕಮಲಾ ಹ್ಯಾರಿಸರನ್ನು ಅಧ್ಯಕ್ಷೀಯ ಅಭ್ಯರ್ಥಿ ಮಾಡಿದ್ರು ಅಲ್ಲಿಗೆ ಜನರಿಗೆ ಒಂದಷ್ಟು ಓಕೆ ಟ್ರಂಪ್ ನಮಗೆ ಬೇಕಾಗಿಲ್ಲ ಅನ್ನೋ ಮನಸ್ಥಿತಿಯ ಕಡೆ ವಾಲ್ತಿದ್ದಾರೆ ಅನ್ನುವಂಥದ್ದು ಸುದ್ದಿ ಅದರ ನಡುವೆ ಟ್ರಂಪ್ ಮೇಲೆ ಹತ್ಯೆ ಪ್ರ ಪ್ರಯತ್ನ ಕೂಡ ನಡೆದಿತ್ತು ಆ ಸಂದರ್ಭದಲ್ಲಿಯೂ ಸಹ ಟ್ರಂಪ್ ಪರವಾದಂತಹ ಒಂದಷ್ಟು ಸಹಾನುಭೂತಿ ಇತ್ತು ಆದರೆ ಟ್ರಂಪ್ ಇತ್ತೀಚಿನ ಮಾತುಗಳಿದೆಯಲ್ಲ ಅದರಲ್ಲೂ ವಿಶೇಷವಾಗಿ ಬೆಕ್ಕನ್ನು ತಿಂದುಬಿಡ್ತಾರೆ ನಿಮ್ಮ ನಾಯಿಯನ್ನು ತಿಂದುಬಿಡ್ತಾರೆ ಸೇಮ್ ಲೈಕ್ ಇಲ್ಲಿ ನಿಮ್ಮ ಈ ಅಮ್ಮೆಯನ್ನು ಕದ್ಕೊಂಡು ಹೋಗ್ಬಿಡ್ತಾರೆ ಪ್ರಾಣಿಗಳನ್ನು ಬಿಡಲ್ಲ ಇವ್ರ ಸ್ವಾರ್ಥಕ್ಕೆ ಈ ಇಂಥ ಮಾತುಗಳೇನು ಬರ್ತಾ ಇದೆಯಲ್ಲ ಇದರಿಂದ ಅಲ್ಲಿ ಸಿಕ್ಕಾಪಟ್ಟೆ ಜನ ಓಕೆ ಟ್ರಂಪ್ ತಿಕ್ಕಲು ಮನುಷ್ಯ ಬೇಕಾಗಿಲ್ಲ ನಮಗೆ ಅನ್ನುವಂಥ ನಿರ್ಧಾರದ ಕಡೆ ಬರ್ತಿದ್ದಾರೆ ಇನ್ನೇನು ಇನ್ನೊಂದು ತಿಂಗಳಲ್ಲಿ ಇನ್ನೊಂದು ಎರಡು ತಿಂಗಳಲ್ಲಿ ಚುನಾವಣೆ ಇದೆ ಅದರಲ್ಲಿ ಸ್ಪಷ್ಟವಾಗಿ ಡೊನಾಲ್ಡ್ ಟ್ರಂಪ್ ಸೋಲಾಗುತ್ತೆ ಅನ್ನುವಂಥದ್ದು ಈಗ ಬರ್ತಾ ಇರುವಂತಹ ವಿಶ್ಲೇಷಣೆಗಳು ಸೊ ಇದು ಅಮೇರಿಕದ ಚುನಾವಣಾ ಸಂದರ್ಭದಲ್ಲಿ ಭಾರತದ ಚುನಾವಣಾ ಅದರಲ್ಲೂ ವಿಶೇಷವಾಗಿ ಬಿ ಜೆ ಪಿಯವರ ಅದರಲ್ಲೂ ವಿಶೇಷವಾಗಿ ನರೇಂದ್ರ ಮೋದಿ ಅವರು ತೆಗೆದುಕೊಂಡಂತಹ ಫೇಲ್ಡ್ ವಿಫಲ ತಂತ್ರವನ್ನು ಅಲ್ಲಿ ಕಾಪಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರ ಅನ್ನೋದು ಈಗ ಚರ್ಚೆಯಲ್ಲಿರುವಂಥದ್ದು ನೋಡ್ತಾ ಇರಿ ಸಮಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ